ನೆಲಮಂಗಲ ತಾಲೂಕಾ ಬೂದಿಹಾಳ್ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿಯ 383ನೇ ಜಯಂತಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಂ ಮಾರುತಿ ರಾಜ್ಯಾಧ್ಯಕ್ಷರು, ಎಂಎನ್ ರಾಮು ಜಿಲ್ಲಾ ಮೋರ್ಚಾ ಅಧ್ಯಕ್ಷರು, ಶಶಿ ಬಜರಂಗದಳ, ನವೀನ್ ಬಜರಂಗದಳ ಮುಂತಾದವರು ಉಪಸ್ಥಿತರಿದ್ದರು. ಹೇಳಿದ್ರೆ ಅದು ನಮ್ಮ ಛತ್ರಪತಿ ಶಿವಾಜಿ. ಇಂಥ ಶಿವಾಜಿ ಒಮ್ಮೆ ಯಾರು ಸಮರ್ಥ ರಾಮದಾಸರನ್ನ ಭೇಟಿ ಮಾಡ್ತಾರೆ, ಸಮರ್ಥ ರಾಮದಾಸರ ಹತ್ರ ಭೇಟಿ ಮಾಡಿ ಅಲ್ಲೋಗಿ ಆ ಒಂದು ರಾಜ್ಯದ ಆಡಳಿತ ಆಡಳಿತ ಹೇಳ್ತೀವಿ ಹಾಗೆ ಇಡೀ ವರ್ಷದ ಅವನ ಆಡಳಿತದ ಹೇಗಿರಬೇಕು ಅನ್ನುವಂಥದ್ದನ್ನ ಆ ಸಿದ್ಧಪಡಿಸಿದಂತ ಎಲ್ಲ ಪತ್ರವನ್ನ ಸಮರ್ಥ ರಾಮದಾಸರು ಅಂದ್ರೆ ನಾವು ಎಲ್ಲ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ನಾವು ಅವರ ಪಾಠ ಪ್ರವಚನಗಳನ್ನ ಬಹಳ ಚೆನ್ನಾಗಿ ಓದಿದ್ವಿ. ಅವರು ಮಹಾ ಶೂರರು, ವೀರರು, ಮತ್ತು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡಿದಂಥವ್ರು. ಅವರ ಸಾಹಸವನ್ನೆಲ್ಲ ನಾವೆಲ್ಲ ಇವತ್ತು ನಾವು ಪ್ರೇರಣೆ ಮಾಡಿಕೊಂಡು ಅವ್ರ ರೀತಿಯಾಗಿ ನಾವು ರೀತಿ ಇರಬೇಕು, ನಾವು ಸನಾತನ ಧರ್ಮಕ್ಕೆ ಹೋರಾಟ ಮಾಡಬೇಕು ಅನ್ನೋದೇ ನಮ್ಮನ್ನೆಲ್ಲ ಕರ್ತವ್ಯ ಆಗ್ತದೆ. ನಾವು ಭಾರತೀಯರಾದಂಥವರು, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಯಾರ್ಯಾರು ಈ ಒಂದು ಈ ಹೋರಾಟವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವೆಲ್ಲರೂ ನಮ್ಮ ಭಾರತೀಯರು ನಾವು ಈ ರೀತಿಯಾದಂಥ ಉತ್ತಮವಾದಂಥ ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅನ್ನೋದೇ ನಮ್ಮ ಒಂದು ಈ ನಮ್ಮ ತಾಲೂಕಿನಲ್ಲ ಇಡೀ ನಮ್ಮ ದೇಶದಲ್ಲಿ ಈ ರೀತಿಯಾದ ಒಂದು ಘಟನೆ ನಮ್ಮ ದೇಶದಲ್ಲಿ ಇದೆ. ಇದು ಉತ್ತಮವಾದಂಥ ಕಾರ್ಯಗಳನ್ನ ನಾವು ಮಾಡಿಕೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡ್ತಿದ್ವಿ. ಇಂಥ ಮಹಾಶೂರರನ್ನ ಜಯಂತಿಗಳನ್ನ ನಾವು ಮಾಡಿದ್ರೆ ನಮ್ಮ ಹಿಂದೆ ಬರೋಂಥ ಮಕ್ಕಳಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಇದನ್ನ ಪ್ರೇರಣೆ ಮಾಡಿಕೊಂಡು ಈ ಒಂದು ಧರ್ಮವನ್ನು ಉಳಿಸ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ನನ್ನ ನನ್ನ ಹೆಸರು ಎಂ ಎಂ ಗೌಡ ಅಂದ್ಬಿಟ್ಟು, ನೆಲಮಂಗಲದ ನಿವಾಸಿ, ನಮ್ದು ಬ್ಯಾಡರಳ್ಳಿ ಗ್ರಾಮ ನಮ್ದು. ಇವತ್ತು ಬೂದಿಹಾಳ್ ಗ್ರಾಮದಲ್ಲಿ 393ನೇ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವವನ್ನು ಆಚರಣೆ ಆಗ್ತದೆ. ಭಾಳ ಖುಷಿಯಾದ ವಿಚಾರ. ಬೂದಿಹಾಳ್ ಗ್ರಾಮದಲ್ಲಿ ಈ ಒಂದು ಹಿಂದೂ ಧರ್ಮಕ್ಕೆ ಇಷ್ಟು ಮಟ್ಟದ ಪ್ರೋತ್ಸಾಹ ಸಿಗ್ತಾರೆ, ಭಾಳ ಖುಷಿ ಆಗ್ತದೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಾದಂಥ ಎಲ್ಲ ಗ್ರಾಮಸ್ಥರು ಈ ಥರದ ಹಿಂದೂ ಸನಾತನ ಧರ್ಮದ ಯಾವುದೇ ಕಾರ್ಯಕ್ರಮಗಳಾದರೂ ಸಹ ಭಾಗವಹಿಸಿ ಒಂದು ಯಶಸ್ವಿ ಮಾಡಬೇಕು ಅಂತ ನಾನು ಈ ಮಟ್ಟದ ಕೇಳ್ಕೊಳ್ತಾ. ಇದೇ ರೀತಿ ಶಿವಾಜಿ ಮಹಾರಾಜ ತತ್ವ ಆದರ್ಶಗಳನ್ನು ನಾವೆಲ್ಲೂ ಸಹ ಮೈಗೂಡಿಸ್ಕೊಂಡು ನಮ್ಮ ಸನಾತನ ಧರ್ಮದ ರಕ್ಷಣೆಗೆ ನಾವೆಲ್ಲ ಕಂಕಣ ಕಟ್ಟಿ ದುಡಿಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. 393ನೇ ಜಯಂತಿ ಅಂಗವಾಗಿ ಇವತ್ತು ಕಾರ್ಯಕ್ರಮ ಆಯೋಜಿಸಿದ್ದು, ಹಂಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಶ್ರೀನಿವಾಸ್ಜಿಯವರು ಮಾಡಿಕೊಟ್ರು. ಇವತ್ತು ವಿಶೇಷ ಏನಂತ ಹೇಳಿದ್ರೆ ಇಡೀ ದೇಶ ಭಾರತ ಇವತ್ತೇನಾದರೂ ಇದೆ ಅಂತ ಹೇಳಿದ್ರೆ ಅದು ಛತ್ರಪತಿ ಶಿವಾಜಿಯ ಒಂದು ನೆನಪು ಅಂತ ಹೇಳಿ ನಾವೆಲ್ಲ ಹೇಳಬೇಕಾಗತ್ತೆ. ಇವತ್ತು 393ನೇ ಛತ್ರಪತಿ ಶಿವಾಜಿಯ ಜನ್ಮ ಜಯಂತಿಯನ್ನು ಬೇಗೂರು ಗ್ರಾಮದಲ್ಲಿ ಇವತ್ತು ಬೂದಿಹಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ, ಅದು ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದಾರೆ. 393ನೇ ಜಯಂತಿಯನ್ನು ಗ್ರಾಮಸ್ಥರು ಮತ್ತು ನಮ್ಮ ಸಮಾಜ ಬಂಧುಗಳೆಲ್ಲ ಸೇರಿ ಮಾಡ್ತಾ ಇದ್ದೀರಿ. ಅವತ್ತೇನು ಶಿವಾಜಿ ಮಹಾರಾಜರಿಗೆ ಸುಮಾರು 400 ವರ್ಷದಿಂದ ಏನು ಉಗ್ರವಾದ ಇತ್ತೋ ಅದು ಇವತ್ತು ಹಿಮ್ಮಡಿಸಿದೆ. ಅದಕ್ಕೆ ತಾವೊಬ್ಬೊಬ್ರು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಒಬ್ಬೊಬ್ರು ಶಿವಾಜಿ ಆಗಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತು. ಇವತ್ತು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 393ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 393 ವರ್ಷಗಳಾದರೂ ಸಹ ಇವತ್ತು ಶಿವಾಜಿ ಮಹಾರಾಜ್ಗೆ ನಾವು ನೆನೆಸ್ಕೊತಾ ಇದ್ದೀವಿ ಅಂದರೆ ಅದು ಅವ್ರು ಮಾಡಿರೋಂಥ ಸಾಧನೆ. ಇವತ್ತು ಏನು ನಮ್ಮ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಈ ಮೊಘಲರ ಅಕ್ರಮದಿಂದ ರಕ್ಷಿಸಿ ಇವತ್ತು ನಾವೆಲ್ಲರೂ ಸಹ ಇವತ್ತು ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರೋದು, ಎಲ್ಲರೂ ಆಗಿರ್ಬೋದು ಸಹ ಇವತ್ತು ನಾವೆಲ್ಲ ಈ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಶಿವಾಜಿ ಮಹಾರಾಜರು ಮತ್ತು ನಮ್ಮ ಆಳಿದಂಥ ಎಲ್ಲ ರಾಜರು ಮಹಾರಾಜರು ನಾವು ನಮ್ಮ ಈ ಕರ್ತವ್ಯ ಭಾರತೀಯನಾಗಿ ನಮ್ಮದೆಲ್ಲ ಕರ್ತವ್ಯ ಏನಪ್ಪ ಅಂದರೆ ನಮ್ಮನ್ನು ರಕ್ಷಣೆ ಮಾಡಿದವರು, ನಮ್ಮನ್ನು ಆಳಿದಂಥ ಪ್ರತಿಯೊಬ್ಬ ಮಹಾರಾಜರಿಗೂ ಸಹ ನಾವೆಲ್ಲ ನೆನೆಸ್ಕೊಂಡು ಇವತ್ತು ನಾವು ಅವರ ಒಂದು ಜಯಂತಿಯನ್ನು ಎಲ್ಲರೂ ಸಹ ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವತ್ತು ಏನು ಜಯಂತಿಗಳಿದೆ, ಮುಂದಿನ ದಿನಗಳು ಇನ್ನೂ ಜೋರಾಗಿ ಜಯಂತಿಗಳು ನಡೀತದೆ. ಎಲ್ಲ ಸಮಾಜದವರು ಸಹ ಸೇರಿಕೊಂಡು ಎಲ್ಲ ಸಮಾಜದ ಈ ಪ್ರಮುಖರು ರಾಜರುಗಳನ್ನು ಏನು ನಮ್ಮನ್ನು ಆಳಿದ್ದಾರೆ ಅವರನ್ನು ಜಯಂತಿಗಳ ಮಾಡಬೇಕಾಗ್ತದೆ. ಆ ರೀತಿ ಮಾಡಿದಂಥ ಮಟ್ಟದಲ್ಲಿ ನಮ್ಮ ಹಿಂದೂ ಸಮಾಜ ನಾವೆಲ್ಲ ಉಳಿಸ್ಕೊಳಕ್ಕಾಗ್ತದೆ. ಹಾಗಾಗಿ ನಾನು ಹೇಳ್ತಾ ಇಷ್ಟು ಮೂಲಕ ನಮ್ಮ ಮಾತು ಮುಗಿಸ್ತೇನೆ.